ನಮಸ್ತೆ ಎಲ್ರಿಗೂ. ಬನ್ನಿ, ಕನ್ಯಾ ರಾಶಿ ಅವ್ರಿಗೆ ಹೇಗಿದೆ ಲವ್ ಲೈಫ್ ನೋಡೋಣ. ಈಗ ಅಟ್ ಪ್ರೆಸೆಂಟ್ ಮುಂದೇನಾಗತ್ತೆ ಅಂತ. ಯಾರು ನಿಮಗೆ ಮೋಸ ಮಾಡಿ ಹೋದ್ರು ನಿಮಗ್ ಕೇರ್ ಇಲ್ಲ. ನನ್ನ ಜೀವನ, ನನ್ನ ಪ್ರೀತಿ, ನಾನು ನೋಡ್ಕೊಂತೀನಿ, ನನ್ನ ಲೈಫ್ ನಾನು ನೋಡ್ಕೊಂತೀನಿ ಅಂತ ಮುಂದುವರಿತಾ ಇದ್ದೀರಾ. ಎಸ್, ನಿಮ್ಗೆ ಯಾವುದು ಕೇರ್ ಇಲ್ಲ. ಬೇಕಾದ್ರೆ ಅವರೇ ಪ್ರೀತಿ ಕಾಪಾಡ್ಕೊಂಡು ಬರ್ತಾರೆ, ಇಲ್ಲಾಂದ್ರೆ ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ. ಯಾರಿದ್ರು ಒಂದ್ ಹಾಡಿದೆ ಅಲ್ಲ, ನನ್ನ ಹಾಡು ನನ್ನದು, ನನ್ನ ತಾಳ ನನ್ನದು ಅಂತ. ಹಾಗೆ ನಿಮ್ ಜೀವನ ನಡೀತಾ ಇದೆ ಕನ್ಯಾ ರಾಶಿಯವ್ರದ್ದು. ಬನ್ನಿ ನೋಡೋಣ ವಾಟ್ ನೆಕ್ಸ್ಟ್ ಇನ್ ಯುವರ್ ಲವ್ ಲೈಫ್ ಅಂತ. ಏಂಜಲ್ಸ್, ಕನ್ಯಾ ರಾಶಿ ಲವ್ ಲೈಫ್, ವಾಟ್ ನೆಕ್ಸ್ಟ್ ಏಂಜಲ್ಸ್? ಓ, ಗುಡ್ ನ್ಯೂಸ್. ಅಥಾರಿಟಿ, ಫಾದರ್ ಫಿಗರ್, ಡಾಮಿನೇಟ್, ಸಪೋರ್ಟ್. ನಿಮ್ ತಂದೆ ಕಡೆಯಿಂದ ನಿಮ್ಗೆ ಬಹಳಷ್ಟು ಪ್ರೇಮ ಜೀವನಕ್ಕೆ ಸಪೋರ್ಟ್ ಸಿಗುತ್ತೆ, ಅವ್ರ ಕಡೆಯಿಂದ ಗುಡ್ ನ್ಯೂಸ್ ಬರ್ತಾ ಇದೆ. ಎಸ್, ಕನ್ಯಾ ರಾಶಿ ಅವರ ಪ್ರೇಮ ಜೀವನ ಅವ್ರ ತಂದೆಯ ನಿರ್ಧಾರದ ಮೇಲೆ ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವ್ರ ತಂದೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಆಗ್ಲೇ ಹೇಳ್ದೆ. ಓ ಎಂಜಲ್ಸ್, ಪ್ಲೀಸ್ ಕ್ಲಾರಿಫೈ ದ ಫೈರ್ ಸೋರ್ಸ್. ಆಗ್ಲೇ ಹೇಳ್ದೆ ನಾನು, ಯಾರು ನಿಮ್ಮನ್ನ ಬಿಟ್ಟೋದ್ರು ನಿಮಗ್ ಕೇರ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಕೇರ್ ಇರುತ್ತೆ, ಹಾಗೆ ಹೇಳ್ತಾ ಇಲ್ಲ. ಅಂದ್ರೆ ಅದಕ್ಕೋಸ್ಕರ ನಿಮ್ ಜೀವನ ಹಾಳು ಮಾಡ್ಕೊಳಲ್ಲ, ನಿಮ್ ಬ್ಯಾಲೆನ್ಸ್ ನೀವು ಕಳ್ಕೊಳಲ್ಲ. ನೀವೇನೇ ಆದ್ರೂ ನಿಮ್ ಬ್ಯಾಲೆನ್ಸ್ ಅಲ್ಲಿ ನೀವ್ ಇರ್ತೀರಾ. ಹಾಗಾಗಿ ಬನ್ನಿ ಮುಂದಕ್ ನೋಡೋಣ. ಪಿಕ್ಚರ್ ಅಭಿ ಬಾಕಿ ಹೇ ಎಂದಂಗೆ ನಿಮ್ದು ಇಲ್ಲಿ ಯಾಕೋ ಅರ್ಧ ಸ್ಟೋರಿನೇ ಸಿಗ್ತಾ ಇದೆ ನೋಡೋಣ. ಏಂಜಲ್ಸ್, ಕನ್ಯಾ ರಾಶಿ ಲವ್ ಲೈಫ್, ವಾಟ್ ನೆಕ್ಸ್ಟ್? ಓಕೆ ಓಕೆ, ವೆರಿ ನೈಸ್. ಎಷ್ಟೊಂದ ಮೆಸೇಜ್ ಬರ್ತಾ ಇದೆ. ಓಕೆ, ಎಷ್ಟೊಂದು ಮೆಸೇಜ್ ಕೊಟ್ಟಿದ್ದಾರೆ, ನಾನು ತಗೊಂಡ್ಲೇಬೇಕು, ತಗೊಂತೀನಿ. ಹಾಗಾಗಿ ಏಟ್ ಆಫ್ ಸೋರ್ಡ್ಸ್ ಟವರ್. ಆಗ್ಲೇ ಸ್ಟೋರಿ ಅರ್ಧಕ್ಕೆ ಯಾಕೆ ನಿಂತಿತ್ತು ಅಂದ್ರೆ, ನೀವೀಗ ಸ್ಟಕ್ಕಿಂಗ್ ಮೋಡಲ್ಲಿದ್ರಿ, ರಿಸ್ಟ್ರಿಕ್ಷನ್ ಮೋಡಲ್ಲಿದ್ರಿ, ಈ ತರ ಬಂದಿ ಆಗ್ಬಿಟ್ಟಿದ್ರಿ ಕನ್ಯಾ ರಾಶಿಯವರು. ಯಾಕೆಂದ್ರೆ ಸಡನ್ ಆಗಿ ನಿಮ್ ಜೀವನ ಇದ್ಕಿದಂಗೆ ಹಾದಿ ತಪ್ಪಿ ಎಲ್ಲೋ ಹೊರಟೋಗಿದೆ, ಟ್ರ್ಯಾಕ್ ಮಿಸ್ ಆಗಿತ್ತು, ತುಂಬಾನೇ ಆರೋಗ್ಯ ಸಮಸ್ಯೆ ಮಾಡ್ಕೊಂಡಿದ್ರಿ, ಅದರಿಂದ ಕೆಲ್ಸಕ್ಕೂ ಸರಿಯಾಗಿ ಹೋಗ್ಲಿಲ್ಲ ಅನ್ಕೊಂತೀನಿ. ಅಥವಾ ಕೆಲ್ಸಕ್ಕೂ ಸರಿಯಾಗಿ ಹೋಗ್ಲಿಲ್ಲ, ಮತ್ತೆ ಕೆಲ್ಸದಲ್ಲೂ ದುಡ್ಡಿನ ಕಾಸಿನ ವಿಚಾರದಲ್ಲೂ ತೊಂದ್ರೆ ಆಯ್ತು ಅಂತ ಅನ್ಕೊಂತೀನಿ. ಇಬ್ರಲ್ಲೂ ಇಲ್ಲಿ ನನ್ಗೇನ ಎನರ್ಜಿ ಬರ್ತಿದೆ ಅಂದ್ರೆ, ಏನ್ ಅನಿಸ್ತಾ ಇದೆ ಅಂದ್ರೆ, ಇಬ್ರಲ್ಲೂ ಒಂಥರ ಈ ಕರೆಕ್ಟ್ ವರ್ಡ್ ಏನು ಹೇಳ್ತಾರೆ ಅದಕ್ಕೆ, ಸಮಾನವಾದ ಪ್ರೀತಿ ಅಲ್ಲ, ಸಮಾನವಾದ. ಇವಾಗ ನಾವು ಶ್ರೀಮಂತರು, ನೀವು ಬಡವರು, ಅಂದ್ರೆ ನೀವು ಮಿಡ್ಲ್ ಕ್ಲಾಸ್ ಜನ, ನಾವು ಹೈ ಕ್ಲಾಸ್ ಜನ, ಈ ತರ ಎಲ್ಲ ಇರುತ್ತಲ್ಲ, ಆತರ ಸಮಸ್ಯೆ ಬಹಳಷ್ಟು ಇತ್ತು ಅಂತ ಅನ್ಸುತ್ತೆ. ಆದ್ರೆ ಇನ್ ಮುಂದೆ ಆ ಸಮಸ್ಯೆ ಇರಲ್ಲ, ಇಬ್ರು ಈಕ್ವಲ್ ಗಿವ್ ಅಂಡ್ ಟೇಕ್ ಅಲ್ಲಿ ಇರ್ತೀರಾ. ಯಾಕೆಂದ್ರೆ ಇಬ್ರಿಗೂ ಪ್ರೀತಿ ಬೆಲೆ ಗೊತ್ತಾಗಿದೆ, ನಿಮ್ಮ ಜೀವನ ನಡೆಸಲಿಕ್ಕೆ ನಿಮ್ಗೆ ಅವಶ್ಯಕತೆ ಏನಿದೆ ಅದ್ರ ಪರಿಚಯ ನಿಮ್ಗಾಗಿದೆ. ದುಡ್ಡಿರ್ಬೋದು, ನಾನು ಬಡವ ನೀನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನೋ ಹಾಗೆ, ಇಲ್ಲಿ ಇಬ್ರಿಯಲ್ಲೂ ಇವಾಗ ಈಕ್ವಲ್ ಆಗಿ ನೀವು ಈಕ್ವಲ್ ಸ್ಟೇಟಸ್ ಬಂದ್ಬಿಟ್ಟಿದ್ದೀರಾ. ಅಫ್ಕೋರ್ಸ್ ಇದು ಮೆಟೀರಿಯಲ್ ಸ್ಟೇಟಸ್ ಇಲ್ಲ ಅಂದ್ರು, ಆರ್ಥಿಕವಾಗಿ ನೀವು ಒಂದೇ ಲೆವೆಲ್ ಅಲ್ಲಿ ಇಲ್ಲ ಅಂದ್ರು, ಮಾನಸಿಕವಾಗಿ ನೀವು ಒಂದೇ ಲೆವೆಲ್ ಅಲ್ಲಿ ಒಂದೇ ರೀತಿ ಪ್ರೀತಿ ಕೊಡೋದ್ರಲ್ಲಿ ಬಂದಿದ್ದೀರಾ. ಇದು ಕಿಂಗ್ ಆಫ್ ಪೆಂಟಕಲ್ಸ್, ಇದು ಕ್ವೀನ್ ಆಫ್ ಪೆಂಟಕಲ್ಸ್, ಇಬ್ರು ರಾಜರಾಣಿರು, ಹಾಗಾಗಿ ಸೋಲ್ಮೇಟ್ಸ್ ಇದ್ದೀರಾ. ಎಸ್, ಈಕ್ವಲ್ ಗಿವ್ ಅಂಡ್ ಟೇಕ್ಸ್ ಬರ್ತಾ ಇದೆ. ಏನ್ ನಿಮ್ ಜೀವನ ಕಟ್ ಹಾಕಿದ ಪರಿಸ್ಥಿತಿಲಿ ಇತ್ತು, ಇವಾಗ ಅದರಿಂದ ಎಷ್ಟೊಂದು ಮೆಸೇಜ್ ಬಂದಿದೆ ನೋಡಿ ಕನ್ಯಾ ರಾಶಿಯವ್ರಿಗೆ. ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿರೋದಷ್ಟು. ಇವಾಗ ಯಾರು ನಿಮ್ಗೆ ಬಿಟ್ಟಿ ಹೋದ್ರೋ ಅಥವಾ ಮೋಸ ಮಾಡಿ ಹೋದ್ರೋ
ಬಿಟ್ಟೋದ್ರೋ ಮೋಸ ಮಾಡಿ ಹೋದ್ರು ಅನ್ನೋದ್ಕಿಂತ ನಿಮ್ಮಿಬ್ಬರನ್ನು ಇಲ್ಲಿ ದೂರ ಮಾಡೋ ಪ್ರಯತ್ನ ಬಹಳಷ್ಟು ನಡೆದಿತ್ತು ಅಂತ ಹೇಳ್ತೀನಿ. ಈಗ ಅವರು ನಿಮಗೆ ಮೆಸೇಜ್ ಮಾಡಲಿಕ್ಕೆ ಫೋನ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನೀವಿವಾಗ ಬ್ಯಾಲೆನ್ಸ್ ಆಗಿದ್ದೀರಾ, ತುಂಬಾ ಆರಾಮಾಗಿದ್ದೀರಾ, ಅದು ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾನು ಬಿಟ್ಟೋದ್ರು ಅವಳಷ್ಟು ಸಮಾಧಾನ, ಅವನಾಗ್ಲಿ ಅವಳಾಗ್ಲಿ ಎಷ್ಟು ಸಮಾಧಾನವಾಗಿ ಎಷ್ಟು ಬ್ಯಾಲೆನ್ಸ್ ಆಗಿದ್ದಾರೆ. ಅಗೇನ್ 5-5 ಇಲ್ಲಿ ನೋಡಿ ಇದೆ, ಹಾಗಾಗಿ ನೋಡಿ 555 ನಿಮ್ಗೇನೋ ಮೆಸೇಜ್ ಇದೆ ನೋಡಿ, 555 555 ಏನೋ ಮೆಸೇಜ್ ಇದೆ, ಚೆಕ್ ಮಾಡಿ. ತುಂಬಾನೇ ಹೋರಾಡಿದೀರಾ, ನೋಡೋರ್ಗೆ ನೀವು ಸಮಾಧಾನವಾಗಿ ಕಾಣಿಸ್ಬೋದು, ಆದ್ರೆ ಮನ್ಸೊಳಗೆ ಕನ್ಯಾ ರಾಶಿಯವರು ತುಂಬಾನೇ ಸಫರ್ ಮಾಡಿದೀರಾ, ಜನಗಳ ಮಾತು ತುಂಬಾನೇ ಕೇಳಿಸ್ಕೊಂಡಿದ್ದೀರಾ. ಹಾಗಾಗಿ ಪ್ಲಾನ್ ಮಾಡ್ತಾ ಇದಾರೆ ನಿಮ್ ಕಡೆ ಬರೋದಿಕ್ಕೆ, ಅವರು ನಿಧಾನಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಯಾರು ನಿಮಗ್ ಬಿಟ್ಟೋಗಿದಾರೋ, ಹಿಂದೆ ಬಿಟ್ಟೋಗಿದ್ರು ಕನ್ಯಾ ರಾಶಿಯವ್ರಿಗೆ, ಅವರು ಅವ್ರ ಪ್ರೀತಿ ಹಾಗೆ ಇದೆ, ಅವ್ರಿಗೆ ನಿಮ್ ಪ್ರೀತಿ ಗೊತ್ತಾಗಿದೆ, ಕಾಯ್ತಾ ಇದಾರೆ ಯಾವ ರೀತಿ ಹೋದ್ರೆ, ನಾನು ಯಾವ ರೀತಿಲಿ ಹೋದ್ರೆ ಅವ್ರ ಪ್ರೀತಿ ಮತ್ತೆ ಸಿಗತ್ತೆ, ಈ ಯಾವ ರೀತಿ ಅವ್ರನ್ನ ನಾನು ಒಪ್ಪಿಸ್ಬೋದು, ಅವ್ರನ್ನ ಯಾವ ರೀತಿ ಇದ್ ಮಾಡ್ಬೋದು ಅಂತ. ಅಗೇನ್ ಕೆಲವ್ರಿಗೆ ಕನ್ಯಾ ರಾಶಿ ಅವ್ರಿಗೆ ಅವ್ರಿಗೆ ಪ್ರೀತಿನೂ ಬರ್ತಿದೆ, ಮತ್ತೆ ಇನ್ನೊಂದು ಎರಡೆರಡು ಆಫರ್ ಒಟ್ಟೊಟ್ಟಿಗೆ ಇದೆ, ಇಬ್ರಲ್ಲಿ ಯಾರನ್ನ ಒಪ್ಕೊಂಡ್ಲಿ ಅನ್ನೋದು ಅಫ್ಕೋರ್ಸ್ ಅವ್ರಿಗೆ ಮೆಂಟಲಿ ಟೆನ್ಸ್ ಇದ್ದೇ ಇರುತ್ತೆ, ಜೊತೆಗೆ ಇದ್ದೇ ಇದೆ ಕೂಡ, ಮುಂದಕ್ಕೂ ಇರುತ್ತೆ ಇವಾಗೂ ಇದೆ, ಯಾಕೆಂದ್ರೆ ಎರಡ್ ಮೂರು ಆಫರ್ಸ್ ಬರ್ತಾ ಇದೆ. ಅಗೇನ್ ಇಲ್ಲಿ ಇನ್ನೊಂದು ಎನರ್ಜಿ ಏನ್ ಬರ್ತಿದೆ ಅಂದ್ರೆ, ಕೆಲವರು ಆಗ್ಲೇ ಹೇಳ್ದಾಗೆ ರಿಚ್ನೆಸ್ ರಿಚ್ ಆಗಿರ್ಬೋದು ಒಂದ್ ಆಫರು ರಿಚ್ನೆಸ್ ಇರಲ್ಲ, ಆದ್ರೆ ಪ್ರೀತಿ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಅವ್ರಿಗೆ ಸರಿಯಾಗಿ ಕನ್ಯಾ ರಾಶಿಯವ್ರಿಗೆ ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಫ್ಕೋರ್ಸ್ ಅಳತೆ ಮಾಡಕ್ ಆಗಲ್ಲ, ಉದಾಹರಣೆಗೆ ಹೇಳ್ತಿದ್ದೀನಿ ಅಷ್ಟೇ. ಇದ್ ಬೇಕಾ ಅದ್ ಬೇಕಾ, ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅವ್ರು ಡಿಸೈಡ್ ಮಾಡಕ್ಕೆ ಆಗಲ್ಲ. ಅಗೇನ್ ಮ್ಯಾರೇಜ್ ಆಫರ್ ಆದ್ರೂ ಕೂಡ ಕನ್ಯಾ ರಾಶಿಯವ್ರಿಗೆ ಎರಡೆರಡು ಬರ್ತಿದೆ, ಹಾಗಾಗಿ ಎರಡರಲ್ಲೂ ಕೂಡ ನೀವು ಚೂಸ್ ಮಾಡ್ಬೇಕಾಗತ್ತೆ. ಅಗೇನ್ ಬಿಟ್ಟೋದ್ರು ತುಂಬಾನೇ ಎನರ್ಜಿ ಬರ್ತಿದೆ, ಎಷ್ಟ್ ಜನ ನೋಡ್ತಿದಾರೋ ಅವ್ರೆಲ್ಲರೂ ಎನರ್ಜಿ ಬರುತ್ತೆ, ಹಾಗಾಗಿ ಬಹಳಷ್ಟು ಎನರ್ಜೀಸ್ ಇಲ್ಲಿ ಏನ್ ಬರುತ್ತೋ ಅದನ್ನ ಹೇಳ್ತೀನಿ. ಅದು ಕೆಲವ್ರಿಗೆ ರೆಸೊನೇಟ್ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ಇದು ಜನರಲ್ ರೀಡಿಂಗು. ಯಾರು ಮೋಸ ಮಾಡಿ ಹೋದ್ರು ಅವರು ಮತ್ತೆ ಪ್ರೀತಿ ಜಾಸ್ತಿ ಆಗಿ ಮತ್ತೆ ನಿಮ್ಮನ್ನ ಯಾರ್ದಾದ್ರು ಮುಖಾಂತರ ಸಹಾಯ ತಗೊಂಡು ನಿಮ್ಮ ಜೊತೆ ಮತ್ತೆ ರೀಯೂನಿಯನ್ ಆಗ್ಲಿಕ್ಕೆ ಕಾಯ್ತಾ ಇದಾರೆ. ಯಾರು ನಿಮ್ಮನ್ನ ಬಿಟ್ಟೋಗಿದ್ರು ಅವ್ರು ನಿಮಗ್ ಮೆಸೇಜ್ ಮಾಡ್ಲಿಕ್ಕೆ, ಕಾಲ್ ಮಾಡ್ಲಿಕ್ಕೆ, ನಿಮ್ ಜೊತೆ ಮುಂದುವರಿಲಿಕ್ಕೆ ಅಫ್ಕೋರ್ಸ್ ಡೆಫಿನೆಟ್ಲಿ ಅವ್ರು ಟ್ರೈ ಮಾಡ್ತಿದ್ದಾರೆ. ಅವ್ರಲ್ಲಿ ಬಹಳಷ್ಟು ಪ್ರೀತಿ ಇದೆ, ಯಾರು ಬಿಟ್ಟೋದ್ರು ಅವ್ರಿಗೆ ನಿಮ್ ಪ್ರೀತಿ ಬೆಲೆ ಏನು ಅಂತ ಗೊತ್ತಾಗಿದೆ. ನಿಮ್ಗಿಂತ ಹೆಚ್ಚಿನ ಪ್ರೀತಿಲಿ ಅವ್ರು ಇವಾಗ ನಿಮ್ ಜೊತೆ ಬರ್ಲಿಕ್ಕೆ ಮುಂದುವರಿಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ಅಗೇನ್ ಹಣದ ಸಮಸ್ಯೆ ಇತ್ತು, ಬ್ಯಾಲೆನ್ಸ್ ಆಗಿ ಹೊಸ ಅವಕಾಶ ಸಿಕ್ತು, ಹೊಸ ಅವಕಾಶದ ಮುಖ ನೋಡ್ಕೊಂಡು ಅಥವಾ ಹೊಸ ಆಫರು ಹೊಸ ಲವ್ ಅಂದ್ರೆ ಹೊಸ ಅವಕಾಶ ಅಂದ್ರೆ ಯಾರಾದ್ರೂ ಪ್ರಪೋಸ್ ಮಾಡಿರ್ಬೋದು ಅಥವಾ ಮನೇಲಿ ಆಫರ್ ಬಂದಿರ್ಬೋದು, ಅದಕ್ಕೋಸ್ಕರ ನಿಮಗ್ ಬಿಟ್ಟೋಗಿದ್ದು ಇದೆ. ಆದ್ರೆ ಇವಾಗ ಅವ್ರಿಗೆ ಗೊತ್ತಾಗಿದೆ ಅವ್ರಿಗೆ ಈ ರಿಲೇಶನ್ಶಿಪ್ ಉಳ್ಸ್ಕೊಬೇಕು ಅಂತ ಇದೆ. ಸಾರಿ, ಆದ್ರೆ ನೀವಿವಾಗ ತಯಾರಿಲ್ಲ, ನೀನ್ ಬಂದ್ರೆ ಬಾ, ಬಿಟ್ರೆ ಬಿಡು. ಅವಾಗ ದುಡ್ಡು ನೋಡ್ಕೊಂಡು ನನ್ನ ಬಿಟ್ಟೋದೆ, ಇವಾಗ ನಾನ್ ಬೇಕಾ ನಿಂಗೆ, ಇವಾಗ ನಾನು ಎಷ್ಟು ಕಷ್ಟಪಟ್ಟಿದೀನಿ ನಿನ್ನ ಸ್ಥಾನಕ್ಕೆ ನಾನ್ ಬರಕ್ಕೆ, ನಿನ್ನಷ್ಟು ಹಣ ನಾ ಸಂಪಾದನೆ ಮಾಡ್ಲಿಕ್ಕೆ ನಾನ್ ಎಷ್ಟು ಕಷ್ಟಪಟ್ಟಿ ಇದೆಲ್ಲ ಅಚೀವ್ ಮಾಡಿದೀನಿ, ಇವಾಗ ನಾನು ಅಚೀವ್ ಮಾಡಿದ್ಮೇಲೆ ನಿನಗ್ ನಾನ್ ಬೇಕಾ ಅಂತ ನೀವಿವಾಗ ರೆಡಿ ಇಲ್ಲ. ಅವ್ರು ಬರ್ತಾರೆ, ಒಪ್ಕೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಎಸ್, ನೀವು ತುಂಬಾ ಪ್ರೀತಿಯಿಂದ ಇರ್ತೀರಾ, ತುಂಬಾ ವಿಶ್ವಾಸ ಇರೋರು, ತುಂಬಾ ಕರುಣೆ ಇರೋರು, ಹಂಗೆಲ್ಲ ಮಾಡ್ಬೇಡಿ. ಅಫ್ಕೋರ್ಸ್ ನಿಮಗ್ ಮೋಸ ಮಾಡಿರೋರ್ ಜೊತೆ ಮತ್ತೆ ನೀವು ರೀಯೂನಿಯನ್ ಆಗಿ ಅಂತ ನಾ ಹೇಳಲ್ಲ, ಯಾಕೆಂದ್ರೆ ಎಷ್ಟು ನೋವು ತಿಂದಿರ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾ ಹೇಳಲ್ಲ, ಇದು ನಿಮಗ್ ಬಿಟ್ಟಿದ್ದು. ಅವ್ರನ್ನ ಬಿಟ್ಟು ಮುಂದುವರಿಬೇಕು ಅಂದ್ರೆ ನೀವು ಮುಂದುವರಿರಿ, ಅವ್ರ ಜೊತೆನೆ ಇರ್ಬೇಕು ಅಂದ್ರೆ ಇರಿ. 191 ಕೂಡ ಮೆಸೇಜ್ ಇದೆ. ಕೆಲವ್ರಿಗೆ ಪ್ರೀತಿ ಗೀತಿ ಏನು ಬೇಡ, ಮನೇಲಿ ಬರೋ ಆಫರ್ನ ಒಪ್ಕೊಂಡು ಮದ್ವೆ ಆಗಿ ಮುಂದುವರ್ದ್ ಬಿಡೋಣ ಅಂತ ಇದ್ದೀರಾ. ಕೆಲವ್ರು ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದ್ವೆ ಆಗೋಣ, ಇದೆಲ್ಲ ಆಗಲ್ಲ ಪ್ರೀತಿ ಎಲ್ಲ ಅಂತ ಅನ್ಕೊಂಡು ಮದ್ವೆ ಆಗಿ ಮುಂದುವರಿಯೋಣ ಅಂತಿದ್ದೀರಾ. ಕೆಲವ್ರು ಸೋಲ್ಮೇಟ್ನೇ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾವೇ ಇಬ್ರು ಡಿಸೈಡ್ ಮಾಡ್ಕೊಂಡು ಸೋಲ್ಮೇಟ್ ಜೊತೆ ನಮ್ ಇಬ್ರು ಮದ್ವೆ ನಾವೇ ಹೋಗಿ ಓಡೋಗಿ ಮದ್ವೆ ಮಾಡ್ಕೊಡೋಣ ಅಂತ ತುಂಬಾ
ಸಾರಿ ಸೀರಿಯಸ್ ವಿಚಾರ ನಗಬಾರ್ದು ಅಂತ ಗೊತ್ತು. ಇಲ್ಲಿ ಬರೋ ಎನರ್ಜಿ ನಂಗೆ ನಗು ತರಿಸ್ತಿದೆ. ಈ ಎಷ್ಟು ಯೋಚನೆ ಮಾಡುತ್ತೆ ಅಲ್ವಾ ನಮ್ಮ ಮನಸ್ಸು, ಎಷ್ಟು ಥರ ಯೋಚನೆ ಮಾಡುತ್ತೆ ಅಲ್ವಾ, ಅದನ್ನು ನೋಡಿಕೊಂಡು ಸರ್ಪ್ರೈಸ್ ಆಗ್ತೀನಿ ಅಷ್ಟೇ. ಕೆಲವರು ಅಪ್ಪ ಅಮ್ಮನೂ ಬೇಡ ಬಿಟ್ಬಿಟ್ಟು ಹೋಗಿ ನಾವು ಮದುವೆ ಆಗೋಣ ನಾವಿಬ್ರೆ ಓಡೋಗಿ ಅಂತ ಅನ್ಕೊಂತಾ ಇದ್ದೀರಾ. ಅಫ್ಕೋರ್ಸ್ ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡಿ, ಆದಷ್ಟು ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗಿ. ಇಲ್ಲಿ ನೋಡಿ ಎಂಪೈರ್ ಬಂದಾಯ್ತು, ಎಂಪ್ರೆಸ್ ಬಂದಾಯ್ತು, ಅಪ್ಪ ಅಮ್ಮನ ಒಪ್ಪಿಗೆ ಸಿಗುತ್ತೆ. ಆದ್ರೆ ನೀವು ಮಾಡ್ಬೇಕಾಗಿರೋದು ಇಲ್ಲಿ ಅವರಿಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಒಪ್ಪಿಸ್ಬೇಕು. ಅಪ್ಪ ಅಮ್ಮ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿ ಒಪ್ಪಿಸ್ಬೇಕು, ತಾಳ್ಮೆಯಿಂದ ಅವ್ರಿಗೆ ಸರಿಯಾಗಿ ಹೇಳ್ಬೇಕು ನನ್ಗೆ ಈ ಪ್ರೀತಿ ಬೇಕು ಅಂತ. ಮುಂದೆ ಏನೇ ಆದ್ರೂ ನಾವಿಬ್ರು ಮಾತಾಡಿ ಸರಿಪಡಿಸ್ಕೊಂತೀವಿ, ನಮ್ಮಿಬ್ರು ಮಧ್ಯೆ ಯಾರನ್ನು ಬರ್ಲಿಕ್ಕೆ ಕೊಡಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ನೀವು ಅವ್ರಿಗೆ ಭರವಸೆ ಕೊಟ್ಟಿದ್ದೆ ಆದ್ರೆ ಅವ್ರು ಒಪ್ಕೊಂಡು ಈ ಮದ್ವೆಗೆ ಅಂದ್ರೆ ಪ್ರೊಸೀಜ್ ಆಯ್ತು ಮಾಡ್ತೀನಿ ಅಂತ ಮಾಡಿಸ್ತಾರೆ. ಕನ್ಯಾ ರಾಶಿಯವ್ರಿಗೆ ಸನ್ ಕಾರ್ಡ್ ನೋಡಿ, ಮದ್ವೆ ಖಂಡಿತವಾಗ್ಲೂ ಆಗತ್ತೆ. ಕೆಲವ್ರಿಗೆ ಜನವರಿಲಿ ಆಗ್ಬಿಡ್ಬೋದು, ಕೆಲವ್ರಿಗೆ ಫೆಬ್ರವರಿಲಿ ಆಗ್ಬೋದು ಮದ್ವೆ, ಇನ್ ಕೆಲವ್ರಿಗೆ ಸ್ವಲ್ಪ ತುಂಬಾ ನಿಧಾನ ಆಗತ್ತೆ, 1-7 ಇಯರ್ಸ್ ಆಗ್ಬೋದು ಕೆಲವ್ರಿಗೆ ಮದ್ವೆ ಆಗ್ಲಿಕ್ಕೆ, 6-7 ಇಯರ್ಸ್ ಆಗತ್ತೆ. ಕೆಲವ್ರಿಗೆ ಈ ಜನವರಿ ಫೆಬ್ರವರಿ ಒಳಗೆ ಆಗ್ಬಿಡುತ್ತೆ. ನಿಮ್ಮ ಯಾರು ಎಕ್ಸ್ ಆಗಿರ್ಲಿ ಅಥವಾ ಬೇರೆ ಬಿಟ್ಟೋದವ್ರಾಗಿರ್ಲಿ ಅಥವಾ ಹೊಸ ಆಫರ್ ಆಗಿರ್ಲಿ, ನಿಮ್ಗೆ ಹೊಸ ಮೆಸೇಜ್ ಮಾಡ್ಲಿಕ್ಕೆ, ಫೋನ್ ಮಾಡ್ಲಿಕ್ಕೆ, ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಕನ್ಯಾ ರಾಶಿಯವ್ರಿಗೆ. ಒಪ್ಕೊಳ್ಳಿ, ಎಲ್ಲ ಗುಡ್ಡೆ ಇದೆ ಆಗಿದೆ, ನೆಗೆಟಿವ್ ಎಲ್ಲ ಆಗೋಯ್ತು. ಇವಾಗ ನೋಡಿ ಟೆಂಪರೆನ್ಸ್ ಬಂದಿದೆ, ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ, ನಿಮ್ ಎನರ್ಜಿ ಚೆನ್ನಾಗಿದೆ ಕನ್ಯಾ ರಾಶಿಯವ್ರದ್ದು, ಹಾಗಾಗಿ ಎಲ್ಲ ಗುಡ್ ನ್ಯೂಸೇ ಇದೆ ನೋಡಿ. ಎಂಪೈರ್ ಎಂಪ್ರೆಸ್, ನೀವಿನ್ ಮುಂದೆ ರಾಜ ರಾಣಿ ತರ ಇರ್ತೀರಾ, ಅವ್ರನ್ನೇ ಒಪ್ಕೊಳ್ಳಿ ನೋಡಿ. ಏಟ್ ಆಫ್ ವಾಂಡು, ಸನ್ನು, ಚಾರಿಯೆಟ್ಟು ನೋಡಿ, 6 ಆಫ್ ಸೋರ್ಡ್ಸು, ಏಸ್ ಆಫ್ ಸೋರ್ಡ್ಸು, ನೈಟ್ ಆಫ್ ಕಪ್ಸು, 4 ಆಫ್ ವಾಂಡು, ಜಡ್ಜ್ಮೆಂಟು, ಪ್ಲಾನ್ ನಡೀತಾ ಇದೆ ಅವ್ರದ್ದು ಬರಕ್ಕೆ. 12-12 ಮೆಸೇಜ್ ಇದೆ ನೋಡಿ, ಯಾಕೆಂದ್ರೆ ನೀವಿಬ್ರು ಟ್ವಿನ್ ಫ್ಲೇಮು, ಹಾಗಾಗಿ ಜರ್ನಿ ಇಷ್ಟು ಕಷ್ಟ ಆಗಿತ್ತು. ಕನ್ಯಾ ರಾಶಿಯವರ ಶಾರ್ಪ್ನೆಸ್ ಇಷ್ಟ ಆಯ್ತು ನನ್ಗೆ ನೋಡಿ. ದಿ ಸಿಚುವೇಶನ್ ವಿಲ್ ಇಂಪ್ರೂವ್, ಸಕ್ಸಸ್ ಸಿಗತ್ತೆ, ಈ ಪರಿಸ್ಥಿತಿ ಒಳ್ಳೆ ರೀತಿಲಿ ಬದಲಾಗತ್ತೆ. ಇಷ್ಟ ದಿನ ಏನಿತ್ತು ರಿಸ್ಟ್ರಿಕ್ಷನ್ ಮೂಡು, ಅದರಿಂದ ಹೊರಗೆ ಬಂದು ಇನ್ ಕೆಲವೇ ತಿಂಗಳಲ್ಲಿ, ಆಗ್ಲೇ ಹೇಳ್ದಾಗೆ ಈ ಹೊಸ ವರ್ಷ ನಮ್ಗೆ ಯುಗಾದಿ ಶುರು ಆಗೋ ಅಷ್ಟರಲ್ಲಿ ಇದು ಬದಲಾಗತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಬದಲಾದ್ರೆ ಬಂದು ಹೇಳಿ, ಬನ್ನಿ ಏಂಜಲ್ಸ್ ಏನ್ ಹೇಳ್ತಾರೆ ಕನ್ಯಾ ರಾಶಿಯವ್ರಿಗೆ. ಇಫ್ ಯು ಬಿಲೀವ್, ನೀವು ನಿಮ್ ಮೇಲೆ ನಂಬಿಕೆ ಇಡಿ, ಬಿ ಅರೆಸ್ಟಿವ್. ಆಗ್ಲೇ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಅರೆಸ್ಟಿವ್ ಆಗಿದ್ದಾರೆ, ಅವ್ರ ಎನರ್ಜಿ ತುಂಬಾ ಚೆನ್ನಾಗಿದೆ. ಅಯ್ಯೋ ನೀನ್ ಅಲ್ದಿರ್ ನಿಮ್ ಅಪ್ಪ ಅನ್ನೋ ತರ ಅಲ್ತಾರೆ ಕನ್ಯಾ ರಾಶಿಯವ್ರ ಪ್ರೀತಿಲಿ. ಬೇಕಾರ್ ಬಾ, ಇಲ್ಲ ಒಯ್ತಾ ಇರು ಇಷ್ಟೇ, ನೋ ನೀಡ್ ಟು ವರಿ, ಚಿಂತೆ ಮಾಡ್ಬೇಡಿ, ಸ್ವಲ್ಪ ಕಾಯಿರಿ, ಇಷ್ಟು ದಿನಾನೇ ಕಾಯ್ದಿದ್ದೀರಾ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಹೇಳ್ತಾ ಇದಾರೆ. ಎಸ್, ಇಟ್ಸ್ ಅಪ್ ಟು ಯು, ಲಿಸನ್ ಯುವರ್ ಇಂಟ್ಯೂಷನ್. ನೀವು ನಿಮ್ಮ ಮಾನಸಿಕ ಪರಿಸ್ಥಿತಿ ಏನಿದೆ, ಸಾರಿ ಮಾನಸಿಕ ಪರಿಸ್ಥಿತಿನ ಸಮತೋಲನದಲ್ಲಿ ಕಾಯ್ಕೊಂಡಿದ್ದೀರಾ, ಹಾಗಾಗಿ ನಿಮ್ಮ ಅಂತರಾತ್ಮ ಏನ್ ಹೇಳುತ್ತೆ, 6th sense ಏನ್ ಹೇಳುತ್ತೆ ಅದನ್ನ ಕೇಳಿ. ಎಸ್, ಈ ಸಮಸ್ಯೆ ಬಗೆಹರಿಯುತ್ತೆ, ಎಸ್ ಇದರಿಂದ ಒಳ್ಳೆ ಆಫರ್ ಬರ್ತಿದೆ. ನೀವ್ ಯಾವ್ದೇ ಡಿಸಿಷನ್ ತಗೊಂಡ್ರು ಅದ್ರಲ್ಲಿ ನಿಮ್ಗೆ ಎಸ್ಸೆ ಇದೆ. ಎಸ್, ಇಯರ್ ಫ್ರಮ್ ನೌ, ಕೆಲವ್ರಿಗೆ ಆಗ್ಲೇ ಹೇಳ್ದಾಗ 7 ವರ್ಷ ಅಲ್ಲ 1 ವರ್ಷದೊಳಗೆ ಆಗ್ಬೋದು. ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಸಮಸ್ಯೆ ತುಂಬಾ ಇದ್ರೆ ಆಗ್ಲೇ ಹೇಳ್ದಾಗೆ ಇಲ್ಲ, ಆರೋಗ್ಯ ಸರಿ ಹೋಗ್ಬಿಡುತ್ತೆ ಕನ್ಯಾ ರಾಶಿಯವರೇ, ಚೆನ್ನಾಗಿದೆ. ಎಸ್, ಇನ್ನೊಂಚೂರು ಪಾಸಿಟಿವ್ ಆಗಿರಿ, ಇನ್ನೊಂಚೂರು ನಿಮ್ಮನ್ ನೀವು ಕನ್ಯಾ ರಾಶಿ ಅಂದ್ರೆ ಸ್ತ್ರೀ ತತ್ವ ರಾಶಿ ಅದು, ಹಾಗಾಗಿ ಚೆನ್ನಾಗಿರಿ ಅಂತ ಹೇಳ್ತೀನಿ. ಗುಡ್ ಲಕ್.